ಸೊ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೇಗಿದ್ದಾರೆಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಚೆನ್ನಾಗಿದ್ದೀನಿ. ಇವತ್ತು ನಾನು ಕಿಚನಲ್ಲಿ ವಿಡಿಯೋ ಮಾಡೋದಕ್ಕೆ ಬಂದಿದ್ದೀನಿ. ಲೈಟ್ ಆಲ್ರೆಡಿ ಹಾಕಿದ್ದೀನಿ. ಸೊ ಆ ಲೈಟ್ ಹಾಕಿಲ್ಲ ಅಂತಂದರೆ ಇಲ್ಲಿ ಡಾರ್ಕ್ ಕಾಣಿಸುತ್ತೆ. ಸ್ವಲ್ಪ ಲೈಟ್ ಜಾಸ್ತಿ ಇದ್ದರೆ ನನಗೆ ಇಷ್ಟ, ಹಾಗಾಗಿ ನಾನು ಲೈಟ್ನ ಹಾಕಿದ್ದೀನಿ. ಇವಾಗ ಲೈಟ್ ಹಾಕಿ ತೋರಿಸ್ತೀನಿ. ಇಷ್ಟು ಚೆನ್ನಾಗಿ ಕಾಣಿಸ್ತಿದೆ ಲೈಟ್ ಹಾಕಿದ ತಕ್ಷಣ. ಏನೋ ಒಂಥರ ಕಳೆ ಕಿಚನಲ್ಲಿ. ನಾವು ಆ್ಯಕ್ಚುಲಿ ಈ ಮಡಿಕೆ ತಂದಿದ್ವಿ ಲಾಸ್ಟ್ ಇಯರ್ ಸಮ್ಮರಲ್ಲಿ. ಸೊ ಹಾಗೆ ಎತ್ತಕ್ಕಿದ್ವಿ, ಯೂಸ್ ಮಾಡ್ತಿದ್ದಂಗೆ. ಅವಾಗ ಸಂಬರಲ್ಲಿ ಮಾತ್ರ ಯೂಸ್ ಮಾಡಿದ್ದು. ಇದನ್ನು ಕ್ಲೀನ್ ಮಾಡಿ ಮತ್ತು ಇದನ್ನು ನೀರು ಸ್ಟೋರ್ ಮಾಡಬೇಕು. ತುಂಬ ದಿವಸದಿಂದ ವೇಟ್ ಮಾಡ್ತಿದ್ದೆ, ನಮ್ಮನೆಯವರು ಬಂದು ಕ್ಲೀನ್ ಮಾಡಿ ಇದಕ್ಕೆ ನೀರು ಹಾಕ್ತಾರೆ ಅಂತ. ಬಟ್ ಒಂದಷ್ಟು ಕೆಲಸನ ನಾವಾಗ ನಾವೇ ಮಾಡ್ಕೊಬೇಕು. ತುಂಬ ವೇಟ್ ಮಾಡಿದ್ರೆ ತುಂಬ ಲೇಟ್ ಆಗುತ್ತೆ. ಇದರಲ್ಲಿ ಮಣ್ಣಿನದು ಮಡಿಕೆಯಲ್ಲಿ ನೀರು ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಹೆಲ್ದಿ ಅಂತ ಹೇಳ್ತಾರೆ. ಹಾಗಾಗಿ ಇದನ್ನು ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಅದರಲ್ಲಿ ನೀರು ತುಂಬಿಸಿದ ಮೇಲೆ ಕ್ಲಿಪ್ಪಿಂಗ್ ಒಂದು ಹಾಕ್ತೀನಿ. ಸೊ ಇನ್ಸ್ಟೆಡ್ ಆಫ್ ಫ್ರಿಡ್ಜಲ್ಲೆಲ್ಲ ಬಾಟಲ್ ಇಟ್ಟು ಅದರಲ್ಲೇ ನೀರು ಕುಡಿಯೋದಕ್ಕಿಂತ ಮಣ್ಣಿನ ಮಡಿಕೆಯಲ್ಲಿ ನೀರು ಕುಡಿದ್ರೆ ಅದು ದೇಹಕ್ಕೆ ತಂಪು ಅಂತ ಹೇಳ್ತಾರೆ. ಹಾಗಾಗಿ ನಾನು ಮಡಿಕೆನ ತರಿಸಿದ್ದೀನಿ. ಇದು ಲೋಕಲಲ್ಲಿ ತೊಗೊಂಡಿದ್ದು, ಯಲಹಂಕದಲ್ಲಿ ಓಲ್ಡ್ ಟೌನ್, ಯಲಹಂಕ ಓಲ್ಡ್ ಟೌನಲ್ಲಿ ಒಂದು ಶಾಪ್ ಇದೆ, ಎರಡು ಶಾಪ್ ಇದೆ ಆ್ಯಕ್ಚುಲಿ, ಮಣ್ಣಿಂದು ಐಟಮ್ಸ್ ಮಾಡೋ ಶಾಪು. ಅಲ್ಲಿಂದ ನಾವು ತೊಗೊಂಬಂದಿದ್ದು. ಆಲ್ಮೋಸ್ಟ್ 200 ಒಳಗಡೆ ಆಗಿತ್ತು ಅನಿಸುತ್ತೆ, ಇಫ್ ಐಮ್ ನಾಟ್ ರಾಂಗ್. ನೀವೂ ನಿಮ್ಮ ಲೋಕಲ್ ಏರಿಯಾಸಲ್ಲೆಲ್ಲಾದರೂ ಇದ್ದರೆ ಮಡಿಕೆ ಮಣ್ಣಿನ ಮಡಿಕೆಯಲ್ಲಿ ನೀರು ತುಂಬಿ ಯೂಸ್ ಮಾಡ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದನ್ನು ಹಸ್ಬೆಂಡ್ ಮಾಡಿರೋದು ಸಬ್ಜಿ, ಗೊಜ್ಜು ಮಾಡಿದ್ದಾರೆ, ಬ್ರೆಡ್ಡು ಮತ್ತು ಆಮ್ಲೆಟ್. ಆಲ್ರೆಡಿ ಟೇಸ್ಟ್ ಮಾಡ್ತಾಯಿದ್ದೆ, ವಿಡಿಯೋ ಮಾಡೋದು ಮರ್ತೋಗಿ ಮತ್ತೆ ವಿಡಿಯೋ ಮಾಡ್ತಾಯಿದ್ದೀನಿ. ಚೆನ್ನಾಗಿದೆ. ಇದಕ್ಕೆ ಸ್ವಲ್ಪ ಪಾವ್ ಭಾಜಿ ಮೊಸರು ಹಾಕಿದ್ದೀನಿ, ಇನ್ನೂ ಚೆನ್ನಾಗಿರೋದು. ಸೊ ಫ್ರೆಂಡ್ಸ್, ಆನ್ಲೈನಲ್ಲಿ ನಾನು ಕೋಸ್ಟರ್ಸ್ ಹುಡುಕ್ತಾಯಿದ್ದೆ, ಗ್ಲಾಸ್ ಮೇಲೆಲ್ಲ ಇಡ್ತಾರಲ್ಲ ಕೋಸ್ಟರ್ಸ್, ಅದು ವುಡನ್ದು ಜಾಸ್ತಿ ಸಿಗ್ತಾ ಇತ್ತು. ವುಡನ್ ಏನು ಅಂತಂದರೆ ತುಂಬ ಯೂಸ್ ಮಾಡಿದ ತಕ್ಷಣ ಅದು ಒಂದು 2-3 ದಿವಸ ಹಾಗೆ ಬಿಟ್ಬಿಟ್ರೆ ಒಂಥರ ಬೂಸ್ಟ್ ಥರ ಎಲ್ಲ ಆಗುತ್ತೆ ಅಂತ ಹೇಳಿ ನಾನು ಸ್ಟೀಲ್ದು ತರಿಸ್ದೆ. ಇದು ಒಂದು 12 ತಂದಿದ್ದಾರೆ ಇಲ್ಲಿ ನೋಡಿ, 85 ರುಪೀಸ್ ಒಂದು ಪ್ಲೇಟು, ಬಟ್ ಆಫರ್ 45 ಅಂತ ಹೇಳ್ಬಿಟ್ಟು ತಂದಿದ್ವಿ. ಇದನ್ನು ವಾಶ್ ಮಾಡಿದಾಗ ಆಲ್ರೆಡಿ ಹಳೆಯ ಒಂದು ಏನು ಪ್ರೈಸ್ ಆಗಿದೆ ಅದು ಕಾಣಿಸ್ತು, ಅದು 45 ಆಲ್ರೆಡಿ. ಇವರು ಸಮ್ ಆಫರ್ಸ್ ಅಂತೆಲ್ಲ ಹೇಳಿಬಿಟ್ಟು ಅದರ ಮೇಲೆ ಸ್ಟಿಕ್ಕರ್ ಹಾಕಿ 85, ಅದರಲ್ಲಿ 45 ರುಪೀಸ್ದು ಆಫರ್ ಅಂತ ಹೇಳಿಬಿಟ್ಟು ಸೇಲ್ ಮಾಡಿದ್ದಾರೆ. ನೋಡಿ ಏನೇನು ಗಿಮಿಕ್ ಮಾಡ್ತಾರೆ ಅಂತ. ನಾನು ಇದನ್ನು ಅದನ್ನು ವಾಶ್ ಮಾಡಿದ್ಮೇಲೆ ನೋಡಿದೆ, ಆ ಸ್ಟಿಕ್ಕರ್ ಹೋಗ್ತಾ ಇಲ್ಲ, ಹೇಗೆ ತೆಗಿಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಸೊ ಗ್ಲಾಸ್ ಮೇಲೆ ಈ ಥರ ಸ್ಟೀಲ್ಸ್ ಎಲ್ಲ ಇಟ್ಟರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಸ್ಟೀಲ್ ತರಿಸಿದ್ದೀನಿ. ಸ್ಟೀಲ್ ಬೆಟರ್ ಅಂತ ಅನ್ನಿಸ್ತು. ಆನ್ಲೈನಲ್ಲಿ ಒಂದಷ್ಟು ಆರ್ಡರ್ ಮಾಡಿದ್ದೆ ಐಟಮ್ಸು, ಇದು ಕೂಡ ಒಂದು ಸ್ಟೀಲ್ ಐಟಮ್ಮೇನೆ. ಸ್ಟ್ರಾಸ್ ಬರುತ್ತೆ, ಎಳ್ನೀರೆಲ್ಲ ತಂದಾಗ ಪ್ಲಾಸ್ಟಿಕ್ದು ಸ್ಟ್ರಾ ಕೊಟ್ಟು ಕಳಿಸಿರ್ತಾರೆ. ಸೊ ಆಲ್ಮೋಸ್ಟ್ ನಾನು ಪ್ಲಾಸ್ಟಿಕ್ನ ಕಟ್ ಡೌನ್ ಮಾಡೋದಕ್ಕೆ ಅಂತ ಟ್ರೈ ಮಾಡ್ತಿದ್ದೀನಿ. ಹಾಗಾಗಿ ಈ ಥರ ಸ್ಟ್ರಾ ತರಿಸಿದ್ದೀವಿ ಸ್ಟೀಲ್ದು. ತುಂಬ ಚೆನ್ನಾಗಿದೆ, ತುಂಬ ಸ್ಟರ್ಡಿ ಇದೆ. 4 ಸ್ಟ್ರಾ ಬರುತ್ತೆ, 2 ಬೆಂಡ್ ಆಗಿರೋದು, 2 ಸ್ಟ್ರೇಟು, ಮತ್ತು ಅದಕ್ಕೆ ವಾಶ್ ಮಾಡೋಕ್ಕೆ ಒಂದು ಬ್ರಷ್ ಕೂಡ ಕೊಟ್ಟಿದ್ದಾರೆ. ಇದು ನನಗೆ 184 ರುಪೀಸ್ ಆಯಿತು. ಕ್ವಾಲಿಟಿ ಚೆನ್ನಾಗಿದೆ, ಯೂಸ್ ಮಾಡಿದ್ದೀವಿ, ತುಂಬ ಚೆನ್ನಾಗಿದೆ, ವರ್ತ್ ಇಟ್ ಅಂತ ಅನ್ನಿಸ್ತು ನನಗೆ. ತುಂಬ ಬಾಳಿಕೆ ಬರುತ್ತೆ. ಸೊ ಪ್ಲಾಸ್ಟಿಕ್ ಬದಲು ಸ್ಟೀಲ್ ಬೆಟರು, ಮತ್ತು ಲೈಫ್ ಲಾಂಗ್ ಯೂಸ್ ಮಾಡ್ಬೋದು ಅಂತ ಹೇಳಿಬಿಟ್ಟು ನಾನು ಸ್ಟೀಲ್ನ ತರಿಸಿದ್ದೀನಿ. ನನ್ನ ಮಗಳಿಗೆ ಕೂಡ ತುಂಬ ಇಷ್ಟ ಆಯಿತು ಈ ಸ್ಟ್ರಾ. ಕ್ಲೀನ್ ಮಾಡೋಕ್ಕೆ ಕೂಡ ತುಂಬಾ ಈಸಿ. ಸೊ ಯೂಸ್ ಮಾಡ್ತಾ ಇರ್ಬೋದು, ರೀಯೂಸ್ ಮಾಡ್ತಾನೇ ಇರ್ಬೋದು ನಾವು. ಸೊ ಬೆಟರ್ ಪ್ಲಾಸ್ಟಿಕ್ನ ಕಟ್ ಡೌನ್ ಮಾಡೋದು ಅಂತ ಅಂದ್ಬಿಟ್ಟು ನಾನಿನ್ನು ಇದನ್ನು ತರಿಸಿದ್ದೀನಿ. ಸಂಜೆ ಆಗಿತ್ತು, ಸೊ ಟೀ ಮಾಡಿಕೊಂಡೆ, ತುಂಬ ತಲೆನೋವ್ತಾ ಇತ್ತು. ಹಾಗಾಗಿ ಶುಂಠಿ ಟೀ ನಂಗೆ ತುಂಬಾ ಇಷ್ಟ, ಜಾಸ್ತಿ ಕುಡಿಯೋದಿಲ್ಲ, ದಿನಕ್ಕೊಂದು ಸತಿ ಅಂತೂ ಕುಡಿತೀನಿ ಟೀನ. ಇಲ್ಲಿ ಯಾರ್ಯಾರು ಟೀ ಲವರ್ ಇದ್ದೀರಾ ಕಮೆಂಟ್ ಮಾಡಿ. ನನಗೆ ಶುಂಠಿಗೆ ಹಾಕಿರುವಂಥ ಟೀ ತುಂಬಾ ಇಷ್ಟ. ನನ್ನ ಹಸ್ಬೆಂಡು ಮಸಾಲೆ ಟೀ ತುಂಬ ಚೆನ್ನಾಗಿ ಮಾಡ್ತಾರೆ, ಮಸಾಲ ಪೌಡರೆಲ್ಲ ಹಾಕಿ. ಅದು ಕೂಡ ಒಂದು ದಿವಸ ನಾನು ರೆಸಿಪಿ ತೋರಿಸ್ತೀನಿ ನಮ್ಮ ಹಸ್ಬೆಂಡ್ ಮಾಡಬೇಕಾದಾಗ. ಸೊ ಟೀ ಜೊತೆ ಒಂದೆರಡು ಬಿಸ್ಕೆಟ್ ತಿನ್ಕೊಂಡು ಈವ್ನಿಂಗ್ ಟೈಮು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತೀವಿ ಟಿ ವಿ ನೋಡಿಕೊಂಡು. ಸೊ 2 ಬಿಸ್ಕೆಟ್ ಇಟ್ಕೊಂಡಿದ್ದೀನಿ. ಹಾಗೆ ಟೀ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ, ಸ್ವಲ್ಪ ರಿಲ್ಯಾಕ್ಸ್ ಅಂತ ಅನಿಸುತ್ತೆ ಸಂಜೆ ಹೊತ್ತು ಈ ಥರ ಟೀ ಕುಡಿದಾಗ. ನಿಮಗೂ ಹೀಗೇನ ಹೇಳಿ. ಸೊ ಇದು ಕೂಡ ಹಗ್ಗೀಸ್ ನಾನು ಆನ್ಲೈನಲ್ಲಿ ತರಿಸಿದ್ದು. ಇದು ಬಿಲ್ ಅಟ್ಯಾಚ್ ಮಾಡಿದ್ದಾರೆ, 300 ರುಪೀಸ್ ಆಯಿತು ಇದು, 42 ಪೀಸ್ ಏನು. ಆ್ಯಂಡ್ ಇದು ನನ್ನ ಹಸ್ಬೆಂಡ್ ಕ್ಯಾಂಡಿ ಏನಂತಾರದು ಐಸ್ ಕ್ರೀಮು ಹೆಸರು ನಂಗೆ ನೆನಪಿಲ್ಲ, ಚೈಲ್ಡ್ಹುಡ್ ಮೆಮರಿ ನೆನಪು ಬಂತು. ನನ್ನ ಮಗಳಿಗೆ ಅಂತ ತಂದಿದ್ದು. ಆ್ಯಂಡ್ ಇದನ್ನು ಲೋಕಲ್ ಶಾಪ್ಸಲ್ಲೇ ಬೀಜ ತಂದಿದ್ದರು, ಆಗಲಕಾಯಿ ಮತ್ತು ಹೂವು ಮತ್ತು ಲೆಟಸ್ದು ಬೀಜ ಹಾಕಿದ್ದೀನಿ. ಅದು ಬೆಳೆಯುತ್ತಾ ಇಲ್ವಾ ನೋಡಿಬಿಟ್ಟು ನಿಮಗೆ ನಾನು ತೋರಿಸ್ತೀನಿ ಏನೇನು ಬೆಳೆದಿದೆ, ಆ್ಯಕ್ಚುಲಿ ಬಂದಿದೆಯಾ ಇಲ್ವಾ ಅಂತ. ಒನ್ ಪ್ಯಾಕೆಟ್ ಬಂದು 45 ರುಪೀಸ್ ಆಯಿತು ಇದು ಬೀಜ. ಲೋಕಲ್ ಸ್ಟೋರ್ಸಲ್ಲೇ ಈ ಸೂಪರ್ ಮಾರ್ಕೆಟ್ ಇರುತ್ತಲ್ಲ ಅದರಲ್ಲಿ. ಮತ್ತು ಇನ್ನೊಂದು ಪಾರ್ಸೆಲ್ ಕೂಡ ಬಂತು, ಇದು ನೆಕ್ಸ್ಟ್ ಡೇ ಬಂದಿದ್ದು.
ಪಿಲ್ಲೋ, ಇದು ಸಾಸಿವೆ ಇದೆ ಅದರೊಳಗೆ, ಸಾಸಿವೆ ಕಾಳು ಅದಿರೋಂಥ ಪಿಲ್ಲೋ ತರಿಸಿದ್ದೀನಿ ಪಾಪುಗೆ ತಲೆ ಅಡಿ ಇಡೋದಕ್ಕೆ ಅಂತ, ತಲೆ ಶೇಪ್ ಬರುತ್ತೆ ಅಂತ ಅಂದ್ಬಿಟ್ಟು ಇದನ್ನು ತರಿಸಿದೆ. ಚೆನ್ನಾಗಿದೆ ಕ್ವಾಲಿಟಿ. ಇದು ಕೂಡ 184 ರುಪೀಸ್ ಅಥವಾ 190 ರುಪೀಸ್ ಏನೋ ಆಯಿತು. ಆ್ಯಂಡ್ ಈ ಒಂದು ಪಾರ್ಸೆಲ್ ಏನಿದೆ ಇದು ಕೂಡ ಸೇಮ್ ಡೇ ಡೆಲಿವರಿ ಆಯಿತು, ಬಟ್ ಮಾರ್ನಿಂಗ್ ಒಂದ್ಸತಿ ಮತ್ತು ಈವ್ನಿಂಗ್ ಒಂದ್ಸತಿ ಆ ಥರ ಡೆಲಿವರ್ ಆಯಿತು ನನಗೆ, ಏನಕ್ಕೆ ಅಂತ ಗೊತ್ತಿಲ್ಲ, ಬಟ್ ಎರಡೆರಡು ಸತಿ ಡೆಲಿವರ್ ಆಯಿತು. ಇದರೊಳಗಡೆ ಏನಿದೆ ಅಂತ ಅಂದರೆ ಹುಕ್ಸ್, ಈ ನಾರ್ಮಲಿ ಏನು ಹುಕ್ ಸಿಕ್ಕುತ್ತೆ ಅದೆಲ್ಲ ಟ್ರಾನ್ಸ್ಪರೆಂಟ್ ಇದೆ ಆ್ಯಂಡ್ ತುಂಬ ಸ್ಟರ್ಡಿ ಇದೆ, ಒಂದಷ್ಟು ವೆಯ್ಟ್ ತಡೆಯುವಂಥ ಒಂದು ಹುಕ್ಕಿದು. ಎಲ್ಲಿ ಬೇಕಾದರೂ ಗೋಡೆ ಹಚ್ಬೋದು ಅಥವಾ ಟೈಲ್ಸ್ ಹಾಕ್ಬೋದು, ಈಸಿ ಇರುತ್ತೆ. ಮೊಳೆ ಹೊಡೆಯೋದಕ್ಕಿಂತ ಈ ರೆಂಟ್ ಪರ್ಪಸಲ್ಲಿ ಯಾರಿರ್ತಾರೆ, ರೆಂಟೆಡ್ ಹೌಸಿ ಮೊಳೆ ಎಲ್ಲ ಹೊಡೆಯೋಂಗಿಲ್ಲ ಅಂತ ಏನು ಕಿರಿಕಿರಿ ಮಾಡ್ತಿರ್ತಾರೆ ಓನರ್ಸು, ಅಂಥ ಕಡೆ ನಾವು ಇದನ್ನು ಯೂಸ್ ಮಾಡ್ಬೋದು. ಸೊ ನಾನು ಇದನ್ನು ತರಿಸಿದ್ದೀನಿ, ತುಂಬ ಚೆನ್ನಾಗಿದೆ ಆ್ಯಂಡ್ ಆಲ್ಮೋಸ್ಟ್ 10 ಪೀಸಸ್ ಬಂದಿದೆ. ಇದು ಕೂಡ 150 ಅಥವಾ 160 ಒಳಗಡೆ ನನಗೆ ಸಿಕ್ಕಿದ್ದು. ಅವಾಗವಾಗ ಪ್ರೈಸು ಒಂದು 10-15 ರುಪೀಸ್ ಮೇಲೆ ಕಡಿಮೆ ಆಗ್ತಾ ಇರುತ್ತೆ. ಸೊ ಹಾಗಾಗಿ ನಾನು ಎಕ್ಸಾಕ್ಟ್ ಪ್ರೈಸ್ ಏನು ಮೆನ್ಷನ್ ಮಾಡ್ತಾ ಇಲ್ಲ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.